ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟ್ಟಿನಲ್ಲಿ ಮೆಗಾ ಮಾಹಿತಿ ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿದ ಭಾರಿ ಮಳೆಗೆ ಜಿಲ್ಲೆಯ ಪ್ರಮುಖ ಬೆಳೆಗಳಾದ ತೊಗರಿ ಮಾವು ಬಾಳೆ ಕಬ್ಬು ಶುಂಠಿ ಅರಶಿಣ ಮೆಣಸಿನಕಾಯಿ ಟೊಮೆಟೊ ಹತ್ತಿ ಹಾಗೂ ಮೆಕ್ಕೆಜೋಳದಂತಹ ಬೆಳೆಗಳಲ್ಲಿ ಪ್ರಧಾನ ಪೋಷಕಾಂಶವಾದ ಸಾರಜನಕದ ಕೊರತೆಯ ಲಕ್ಷಣಗಳು ಕಂಡುಬಂದಿರುತ್ತವೆ ಇದರ ಪ್ರಮುಖ ಲಕ್ಷಣಗಳೆಂದರೆ ಗಿಡದ ತಳಭಾಗದ ಎಲೆಗಳು ಅಂದರೆ ಹಳೆಯ ಎಲೆಗಳು ಹಸಿರು ಬಣ್ಣವನ್ನು ಕಳೆದುಕೊಂಡು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಇದರ ಕೊರತೆ ಹೆಚ್ಚಾದಲ್ಲಿ ಎಲೆಗಳು ಒಣಗಿ ಸುಟ್ಟತ್ತೆ ಕಂಡು ಕೊನೆಗೆ ಉದುರುತ್ತವೆ ಇದರಿಂದ ಇಳುವರಿಯಲ್ಲಿ ಗಣನೀಯ ಪ್ರಮಾಣದ ಕುಸಿತ ಉಂಟಾಗುತ್ತದೆ ಇದರ ನಿರ್ವಹಣೆಗಾಗಿ ಶೇಕಡ ಎರಡರ ಅಂದರೆ ಇಪ್ಪತ್ತು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಯೂರಿಯಾವನ್ನು ಬೆರೆಸಿ ಎಲೆಗಳ ಮೇಲೆ ಸಿಂಪಡಿಸುವುದರಿಂದ ಸಾರಜನಕದ ಕೊರತೆಯನ್ನು ನೀಗಿಸಬಹುದು ಧನ್ಯವಾದಗಳು ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ